ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂಸದ ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕಾರ್ ಚಾಲಕ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗೋ ಮುನ್ನ ವಿಡಿಯೋ ಮಾಡಿರುವ ಕಾರ್ತಿಕ್ ಕಾಂಗ್ರೆಸ್ನವರ ಮೇಲೆ ನಂಬಿಕೆ ಇಲ್ಲದೆ ದೇವರಾಜೇಗೌಡರ ಹತ್ರ ವಿಡಿಯೋಗಳನ್ನು ಕೊಟ್ಟಿದ್ದೆ, ಆದರೆ ಪೆನ್ಡ್ರೈವನ್ನು ಯಾರು ಹಂಚಿದ್ರೋ ಗೊತ್ತಿಲ್ಲ, ನಾನು ಕಾಂಗ್ರೆಸ್ನವರಿಗೆ ಕೊಡಬೇಕು ಅಂದ್ಕೊಂಡಿದ್ದರೆ ದೇವರಾಜೇಗೌಡರ ಬಳಿ ಯಾಕೆ ಹೋಗ್ತಾ ಇದ್ದೆ ಅಂತ ಹೇಳ್ಕೊಂಡಿದ್ದಾರೆ. ಅವರ ಈ ಪೆಂಡ್ರೈವ್ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ, ಮತ್ತೆ ನಾನು ಬರೋಕ್ಕಿಂತ ಮುಂಚೆನೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಅಪಾದನೆಲ್ಲ ಮಾಡ್ತಾವ್ರೆ. ಬಟ್ ಏನಂತಂದ್ರೆ ನಾನು BJP ಮುಖಂಡರಾದಂಥ ಮುನಿಯಪ್ಪ ಕ್ಯಾಂಡಿಡೇಟ್ ಆಗಿದ್ದೀನಿ, ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ಟರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಲಿ ಇನ್ನೊಬ್ರಿಗೆ ಯಾರು ಯಾಕೆ ಕೊಡಲಿಲ್ಲ ಕಾಂಗ್ರೆಸ್ ಅವರಿಗೆ. ಏನು ಕೊಡಲಿಕ್ಕೆ ಅವ್ರಿಗೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕ್ಬಿಟ್ಟಿದ್ರೆ ಅಲ್ಲಿ ಏನು ಸಾಕ್ಷಿ ಇಲ್ಲ ಅಂತೇಳಿ ಕೊಡ್ತಾರೆ, ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರುವ ಅಂಥದ್ರಲ್ಲಿ ಕಾಂಗ್ರೆಸ್ ಅವ್ರ ಕೈ ನಂಬಿ ನಾನು ಹೆಂಗೆ ಹೋಗಲಿ ಅಂತೇಳ್ಬಿಟ್ಟು ಇವ್ರ ಹತ್ರಕ್ಕೆ ಹೋಗಿದ್ದೆ. ಬಟ್ ಇವರು ಇದೇ ಥರ ಮೋಸ ಮಾಡಿದ್ರೆ ನನಗೆ. ಸರ್, ಇಲ್ಲಿ ಡ್ರೈವರೇ ಮೇನ್ ಆರೋಪಿ ಆಗ್ತಾರಲ್ಲ ಸರ್, ಯಾಕಂದ್ರೆ ಎಲ್ಲ ವಿಚಾರನೂ ಕೂಡ ಈತನಿಗೆ ಗೊತ್ತಿತ್ತು, ಗೊತ್ತಿದ್ರು ಯಾಕೆ ಮುಚ್ಚಿಟ್ಟ ಅಂತ. ಸಿ, ಈ ಇಡೀ ಪ್ರಕರಣ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೇ ಬೆಳಕಿಗೆ ಬರುತ್ತೆ. ಇದರ ಹಿಸ್ಟ್ರಿ ಒಂದು ಸ್ವಲ್ಪ ಕೆದಕ್ತಾ ಹೋದಾಗ ಹಲವು ವರ್ಷಗಳ ಹಿಂದೆ ಈ ಕಾರ್ತಿಕ್, ಈ ಪ್ರಜ್ವಲ್ ರೇವಣ್ಣ ಏನಿದ್ದಾನೆ ಆ ವ್ಯಕ್ತಿಯ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡಿರ್ತಾರೆ ಇವರು. ಮೂಲಗಳ ಪ್ರಕಾರ ಒಂದು 13 ಎಕರೆಯಷ್ಟು ಜಾಗವನ್ನು ಇವರ ಹೆಸರಿಗೆ ಬುಕ್ ಮಾಡಿರ್ತಾರೆ ಅಥವಾ ಬರೆಸ್ಕೊಟ್ಟಿರ್ತಾರೆ. ಯಾರು? ಪ್ರಜ್ವಲ್ ರೇವಣ್ಣ ಕಡೆಯವರು ಅಥವಾ ಪ್ರಜ್ವಲ್ ರೇವಣ್ಣನವರು. ಅದನ್ನು ವಾಪಸ್ ಕೇಳಕ್ಕೆ ಹೋದಾಗ ಕಾರ್ತಿಕ್ ಅವರು ನಾನು ಕೊಡೋದಿಲ್ಲ ಅಂತ ಹೇಳ್ತಾರೆ, ನನ್ನ ಹೆಸರಲ್ಲಿದೆ ನಾನು ಯಾಕೆ ಕೊಡಬೇಕು ಅಂತ. ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಮಾತಿನ ಚಕಮಕಿ ಆಗುತ್ತೆ ಮತ್ತು ಇದೇ ಕಾರ್ತಿಕ್ ಅವರಿಗೆ ತುಂಬ ಅಂದರೆ ತುಂಬಾ ಟಾರ್ಚರ್ ಆಗುತ್ತೆ ಅನ್ನೋದೊಂದು ಭಾಳ ಸ್ಫೋಟಕವಾದಂಥ ಮಾಹಿತಿ ಇದೆ. ಆ ಆರೋಪ ಎಷ್ಟು ಸರಿ ಎಷ್ಟು ಸುಳ್ಳು ಅದನ್ನು SIT ಸ್ಪಷ್ಟವಾಗಿ ನಿಲುವು ತೆಗೆದುಕೊಳ್ಳಬೇಕಾಗತ್ತೆ, ತೀರ್ಮಾನಕ್ಕೆ ಬರಬೇಕಾಗತ್ತೆ. ಇದೆಲ್ಲ ಗೊತ್ತಾದಾಗ ಬಹಳ ಆಪ್ತರಲ್ಲಿ ಆಪ್ತರಾಗಿದ್ದಂಥ ಇದೇ ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಅವರಿಗೆ ಅವ್ರ ಹತ್ರ ಪೆನ್ಡ್ರೈವ್ ಇಟ್ಕೊಂಡಿರ್ತಾರೆ. ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೇ ಈ ಮನುಷ್ಯ ಪ್ರಜ್ವಲ್ ರೇವಣ್ಣ ಸ್ಟೇ ತಗೊಂಬರೋದು ಈಗಲ್ಲ, 1 ವರ್ಷದ ಹಿಂದೆ ಸ್ಟೇ ತಗೊಂಡು ಬಂದಾಗಲೇ ರಾಜ್ಯದ ಜನಕ್ಕೆ ಗೊತ್ತಿತ್ತು ದೇರ್ ಇಸ್ ಸಮಥಿಂಗ್, ಇಲ್ಲಿ ಏನೋ ವಾಸನೆ ಬರ್ತಾ ಇದೆ ಅಂತ. ಸ್ಟೇ ತಗೊಂಡು ಬಂದಾಗಲೇ ರಾಜಕಾರಣಿಗಳು ಗೊತ್ತಿತ್ತು BJP ಮತ್ತು JDS-ನವ್ರಿಗೆ ಇಲ್ಲಿ ಏನೋ ಹಳಸೋಗಿದೆ ಅಂತ. ಸ್ಟೇ ತಗೊಂಡು ಬಂದಾಗಲೇ ಅವ್ರ ಮನೆಯವ್ರಿಗೆ ಗೊತ್ತಿತ್ತು ಇಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ. ಸ್ಟೇ ತಗೊಂಡು ಬಂದಾಗಲೇ ಅವ್ರ ತಂದೆಯವ್ರಿಗೆ ಗೊತ್ತಿತ್ತು ಹೌದು ಹೌದು ಇಲ್ಲಿ ತೊಂದರೆ ಇದೆ ಅಂತ. ಇಲ್ಲಿ ಈ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡಂಥ ಆ ಮನುಷ್ಯ ಪ್ರಜ್ವಲ್ ರೇವಣ್ಣನ ತಪ್ಪು ಎಷ್ಟಿದೆಯೋ ಅದನ್ನು ಹೊರಗೆ ಬಿಟ್ಟಂಥವರ ತಪ್ಪು ಕೂಡ 100ಕ್ಕೆ 100 ಪಾಲಷ್ಟೇ ಇದೆ. ಯಾಕಂದರೆ ಹೆಣ್ಣುಮಕ್ಕಳ ಮಾನ ಮರ್ಯಾದೆ ಹೊರಟೋಗಿದೆ ಇವತ್ತು ಹೊರಗೆ ಬಂದಿರೋದ್ರಿಂದ. ಆದರೆ ಇನ್ನೊಂದು ಆಯಾಮ ಇದೆ, ಈ ಮನುಷ್ಯನ ಕರ್ಮಕಾಂಡ ಹೊರಗೆ ಬಂದಿರಲಿಲ್ಲ ಅಂತಂದಿದ್ರೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಹೇಗೆ ಬಲಿಯಾಗಬೇಕಾಗಿತ್ತು ಅಂತಾನೂ ಇದೆ, ಆ ಥರದ್ದು ಇದೆ. ಇನ್ನೂ ಕೆಲವರು ಹೇಳ್ತಾರೆ ಮುಖ ಬ್ಲರ್ ಮಾಡಿ ಬಿಡ್ಬೋದಾಗಿತ್ತು, ಮತ್ತೊಂದು ಮಾಡ್ಬೋದಾಗಿತ್ತು, ಬೇರೆ ಮಾಡ್ಬೋದಾಗಿತ್ತು. ಆದರೆ ರೀ, ನಾನು ಒಂದು ಮಾತು ಕೇಳ್ತೀನಿ, ನೀವು ಅದೇನೋ ಇರ್ತದ್ರಿ, ಅದಿರ್ತದೆ, ಅದೇನೋ ನನ್ನ ಬಾಯಲ್ಲಿ ಹೇಳಲ್ಲ. ಅದಕ್ಕೆ ನೀವು ಪರ್ಫ್ಯೂಮ್ ಹಾಕ್ಬಿಟ್ಟು ನೀವು ಚೆನ್ನಾಗಿ ಹೂವು ಗೀವ ಎಲ್ಲ ಸಿಂಗರಿಸ್ಬಿಟ್ಟು ಶೃಂಗಾರ ಮಾಡಿಬಿಟ್ಟು ಬಾಕ್ಸಲ್ಲಿ ಇಟ್ಬಿಟ್ಟು ನೀವು ಅದಕ್ಕೊಂದು ಗುಲಾಬಿದು ದೊಡ್ಡ ಹಾರ ಹಾಕ್ಬಿಟ್ಟು ನೀವು 4-5 ಆಕ್ಸು ಡಿಯೋಡ್ರೆಂಟು ಏನೇನೋ ಇರ್ತದಲ್ರಿ, ಯಾವುದೋ ಪರ್ಫ್ಯೂಮ್ಸ್ ಎಲ್ಲ ಬರ್ತದಲ್ರಿ, ದೊಡ್ಡ ದೊಡ್ಡದೆಲ್ಲ ಪರ್ಫ್ಯೂಮ್ಸ್ ಕಂಪ್ನಿಗಳು, ಅದೆಲ್ಲ ಹಾಕ್ಬಿಟ್ಟು ನೋಡಿದ್ರ ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ರೆ ಅದು ಒಳಗಡೆ ಅದಿರ್ತದಲ್ಲ, ಇದು ಅದು ವಾಸನೆ ಬರದೇ ಇರ್ತದ, ಎಷ್ಟು ದಿನ ಮುಚ್ಚಿಡ್ತೀರಿ, ಎಷ್ಟು ದಿನ ಮುಚ್ಚಿಡ್ತೀರ್ರಿ? ಆ ಹೂವು ಬಾಡೋಗುತ್ತೆ, ಪರ್ಫ್ಯೂಮ್ ಕಳೆದೋಗುತ್ತೆ, ಗೊತ್ತಾಯ್ತಾ? ಅಮೇಧ್ಯ ಅಮೇಧ್ಯವಾಗಿ ಉಳ್ಕೊಳ್ತದೆ. ಅಲ್ಲಿಗೆ ಬಂದಿರುವ ಪ್ರಕರಣ ಇದು,
ಗೊತ್ತಿದ್ದಾಗಲೇ ಮಗನಿಗೆ ಎಚ್ಚರಿಸ್ಬೋದಾಗಿತ್ತಲ್ವೇನ್ರಿ? ಗೊತ್ತಿದ್ದಾಗ್ಲೇನೇ ಎರಡು ಹಾದಿ ರೀ, ಮಗ ತಪ್ಪು ಹಾದಿ ತಪ್ತಿದ್ದಾನೆ ಅಂತಂದಾಗ ತಂದೆಯಾಗೊಂದು ಹಾದಿ, ಮಗನೇ ಬಾರೋ ಕುತ್ಕೋ ನಿನಗೇನು ಸಮಸ್ಯೆ ಆಗಿದೆ ನಾನು ಮಾತಾಡ್ತೀನಿ, ರಾಜಕಾರಣಿಯಾಗಿ ಇನ್ನೊಂದು ಹಾದಿ ರೀ, ನೋಡಪ್ಪ ನೀನು ಸಂಸದನಾಗಿದ್ಯಾ, ನಿನಗೆ 33-34 ವರ್ಷ ವಯಸ್ಸಷ್ಟೇ ಮಗನೇ, ನಿನ್ನ ಕಂಡಕ್ಟ್ ಹೆಂಗಿರಬೇಕು, ನಮ್ಮ ಮನೆತನ ಎಂಥದ್ದು, ನಾವು ನಡೆದು ಬಂದ ಹಾದಿ ಎಂಥದ್ದು, ಈ ಲೆಗಸಿ ಯಾವ ಥರದ್ದು, ನಾವು ಈ ರಾಜ್ಯಕ್ಕೆ ಕೊಟ್ಟಿರೋ ಕೊಡುಗೆ ಯಾವ ಥರದ್ದು ನೆನಪಲ್ಲಿಟ್ಕೊಳಪ್ಪ. ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಸೂಕ್ಷ್ಮತೆ, ನಿನ್ನ ಪ್ರತಿ ನಡೆಯಲ್ಲೂ ಕೂಡ ಗೌರವ, ನಿನ್ನ ಪ್ರತಿ ಮಾತಿನಲ್ಲೂ ಕೂಡ ಚಾಣಾಕ್ಷತನ, ನಿನ್ನ ಹೃದಯದಲ್ಲಿ ಒಂಚೂರು ಸೌಹಾರ್ದತೆ, ಗೊತ್ತಾಯ್ತಾ, ನಿನ್ನ ನೋಟದಲ್ಲಿ ಒಂಚೂರು ಕರುಣೆ, ಇದೆಲ್ಲ ಇರ್ಲಿ ಕಣಪ್ಪ ಅಂತ ಹೇಳ್ಕೊಡ್ಬೇಕಾಗಿತ್ರಿ ಏವನ್ನ ಆರೋಪಿ ಸ್ಥಾನದಲ್ಲಿರೋರು, ಗೊತ್ತಾಯ್ತಾ. ಏನ್ ಮಾಡ್ತೀರಿ, ಅನ್ಫಾರ್ಚುನೇಟ್ಲಿ ಅವರೇ ಏವನ್ ಆಗಿದ್ದಾರೆ, ಏನ್ ಮಾಡ್ತೀರಿ? ಆಮೇಲೆ ಇದು 5 ವರ್ಷ ಹಳೆದು ಅಂತಾರೆ, 5 ವರ್ಷ ಹಳೆದು ಅಂದ್ಮೇಲೆ ಅವ್ರು ಒಪ್ಕೊಂಡಂಗೆ ಆಯ್ತಲ್ಲ, 5 ವರ್ಷ ಹಳೆದಾದ್ರೆ ಏನ್ರಿ, 6 ವರ್ಷ ಹಳೆದಾದ್ರೇನು, 25 ವರ್ಷ ಹಳೆದಾದ್ರೆ ಏನ್ರಿ, ಸೊ ವಾಟ್? 5 ವರ್ಷ ಹೋಗಿದ್ ಮಾನ ಮಾನ ಅಲ್ಲ, ಈಗ ಹೋಗಿದ್ ಮಾನ ಮಾನ ಅಂತಾನ? ಅದ್ಯಾಕೆ ಹೊಡೋಗ್ಬೇಕಾಗಿತ್ತು 5 ವರ್ಷದಿಂದ ಮಾನ ಹೋಗಿದ್ದಿದ್ರೆ? ಅಂದ್ರೆ 5 ವರ್ಷದಿಂದ ಇದೇ ಕೆಲಸ ಆಗಿತ್ತಾ? 5 ವರ್ಷದಿಂದ ಸಂಸದರಾಗಿ ಏನ್ ಮಾಡಿದ್ರಾಗಾದ್ರೆ? ಸೆಕೆಂಡ್ ಟೈಮ್ ಅಲ್ವಾ ಸಂಸದರಾಗಬಹುದು ಅಂತ ಇವ್ರನ್ನೇನೋ ಪರಿಗಣಿಸ್ತಾ ಇರೋದು, ಈಗಲೂ ನಿಂತ್ಕೊಂಡಿರೋದು ಇವರು. ಸೊ ಕಳೆದ 5 ವರ್ಷದಿಂದ ಸಂಸದರಾಗಿದ್ರಲ್ವಾ ಇವರು, ಸನ್ಮಾನಿತರು, ಹಿರಿಯರು, ಗೌರವಾನ್ವಿತರಾದಂತಹ 33-34 ವರ್ಷದ ಸನ್ಮಾನಿತ ಪ್ರಜ್ವಲ್ ರೇವಣ್ಣ ಅವರು, ಯುವ ನಾಯಕರು ಹೌದಾನೆ? 5 ವರ್ಷದಿಂದ ಇದೇ ಮಾಡ್ತಾ ಇದ್ರೇನ್ರಿ, ಸಂಸದ ಕೆಲಸವನ್ನು ಮಾಡೋದು ಬಿಟ್ಟು ಅಭಿವೃದ್ಧಿ ಏನು ಮಾಡಿದೆ ನಾನು, ಡೆವಲಪ್ಮೆಂಟ್ ಏನು ಮಾಡಿದೆ ನಾನು, ನನ್ನ ಜನಕ್ಕೆ ಹೆಲ್ಪ್ ಏನು ಮಾಡಿದೆ ನಾನು, ನನ್ನ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟೆ, ನಾನು ಲೋಬಿಟ್ಟು MP ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಏನು ಮಾತಾಡ್ಬಿಟ್ಟು ಬಂದೆ ನಾನು, ನನ್ನ ಹಾಸನದ ಜನತೆಗೆ ನಾನು ಏನು ಪ್ಲಾನ್ ಆಫ್ ಆ್ಯಕ್ಷನ್ ತಗೊಂಬಂದೆ, ನಾನೇನು ರೈಲ್ ತಗೊಂಬನ್ನ ರೈಲ್ ಬಿಟ್ಟನ, ಬಸ್ ತಗೊಂಬನ್ನ ಬಸ್ ಬಿಟ್ಟನ, ಯಾವುದಾದ್ರೂ ಒಂದು ಯೋಜನೆ ತಗೊಂಬನ್ನ ಯೋಜನೆ ತಿನ್ನ, ಯಾವ್ದಾದ್ರೂ ಒಂದು ರೋಡ್ಗೆ ಟಾರ್ ಹಾಕ್ಸಿದ್ನ ಇಲ್ವಾ, ಯಾವ್ದಾದ್ರು ಒಂದು ದೊಡ್ಡದೊಂದು ಪ್ರಾಜೆಕ್ಟ್ ತಗೊಂಬನ್ನ ತಗೊಂಬರ್ಲಿಲ್ವಾ ನಮ್ಮ ಹಾಸನಕ್ಕೆ? ಕೇಂದ್ರದಲ್ಲಿ ನಾನು ಮಾತಾಡಿ ಶಕ್ತಿಶಾಲಿಯಾಗಿ ಚರ್ಚೆ ಮಾಡಿ ನಾನೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ನ ಮಾಡಲಿಲ್ವಾ ಯೋಚನೆ ಮಾಡಬೇಕಾಗಿತ್ತಲ್ವೇನ್ರಿ? 5 ವರ್ಷದಿಂದ ಇದನ್ನೇ ಮಾಡ್ತಾ ಇದ್ರೆ ಅದನ್ನೆಲ್ಲ ಎಲ್ಲರೂ ಯೋಚನೆ ಮಾಡ್ತಾರ್ರಿ, ಹೇಳಿ ಮಾಡ್ತಾರಾ? ಮಾಡಲ್ಲ. ತಲೆ ಎಲ್ಲ ಅದು ತುಂಬಿಕೊಂಡಿದ್ರೆ ಏನು ಯೋಚನೆ ಮಾಡ್ತೀರ್ರಿ? ಸೊ 5 ಇಯರ್ಸ್ ಮ್ಯಾನ್, ಕಮ್ ಆನ್, ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅನ್ಸುತ್ತೆ. ಏ ಮಾಡಿದಾರ್ರಿ, ಅಭಿವೃದ್ಧಿ ಮಾಡಿದಾರಲ್ರಿ, ನೋಡ್ತಾ ಇಲ್ವಾ ಅಭಿವೃದ್ಧಿ ಅವ್ರು ಮಾಡಿರೋದನ್ನ, ಏನ್ರಿ ಹಿಂಗಂತೀರಿ ತಾವು? ಇದೇ ಅಭಿವೃದ್ಧಿ, ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಕಾಣಿಸ್ತಾ ಇದಿಲ್ರಿ, ಸೋ ಎವಿಡೆಂಟ್ ಅಭಿವೃದ್ಧಿ, ಸಖತ್ತಾಗಿದೆ ಅಭಿವೃದ್ಧಿ ನೋಡ್ರಿ. ಏನ್ ಅಭಿವೃದ್ಧಿ, ಫೋನಲ್ಲಿ ಇಟ್ಕೊಂತಾರೆ ಹೋಗ್ತಾರೆ ಬರ್ತಾರೆ, ಇದ ಅಭಿವೃದ್ಧಿ, ಇದೇನ್ರಿ ಅಭಿವೃದ್ಧಿ? ಹೆಣ್ಮಕ್ಳು ಮಾನ ಮರ್ಯಾದೆ ಕಳೆದ ಅಭಿವೃದ್ಧಿನೇನ್ರಿ? ಅವ್ರ ಪಾಲಿಗೆ ಭಸ್ಮಾಸುರರಾಗೋದು ಅಭಿವೃದ್ಧಿನೇನ್ರಿ? ಅವ್ರ ಪಾಲಿಗೆ ಆಧುನಿಕ ದುಶಾಸನ ರೀತಿಯಲ್ಲಿ ವರ್ತಿಸೋದು ಅಭಿವೃದ್ಧಿನೇನ್ರಿ? ಅಲ್ಲ ಸರ್, ಈ ಚುನಾವಣೆಯಲ್ಲಿ ಇವರು ಪ್ರಚಾರ ಮಾಡ್ತಾ ಇದ್ರಲ್ವಾ ಹಾಸನದಲ್ಲಿ, ಯಾರು ಕೂಡ ಕೇಳಿಲ್ವಾ ಅಂತ ಈ ಪ್ರಚಾರದ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿಲ್ವಾ ಅಂತ? ಮಾಡಿರ್ತಾರೆ, ಅವ್ರು ಹೇಳಿರ್ತಾರೆ 5 ವರ್ಷ ಹೇಳೋದು ಅಂತ. ಹೌದಾ ಅಂದಿರ್ತಾರೆ, ಏ ಮಾಡಿರ್ತಾರ್ರಿ, ಭಾಳ ಜನ ಮಾಡಿರ್ತಾರೆ. ಆಮೇಲೆ ನಿಮ್ಗೆ ಹೇಳ್ತೀನಿ ಕೇಳಿ, ನಮ್ಮ ಜನನು ಕೂಡ ಭಾಳ ಎಮೋಷ್ನಲ್ ಇದ್ದಾರೆ, ತುಂಬ ಭಾವನಾತ್ಮಕ ಜೀವಿಗಳು, ಭಾವನಾತ್ಮಕ ನಂಟು. ಪಾಪ ಸುಮಾರು ವಿಷಯಗಳು ಗೊತ್ತಾಗ್ತಾವೋ ಇಲ್ವೋ ಅವ್ರು ಗೊತ್ತಿಲ್ಲ ನನಗೆ, ಇರಲಿ ಮಾಡಿ ಅಭಿವೃದ್ಧಿ. ಪ್ರಜ್ವಲ್ ರೇವಣ್ಣ ನೋಡಿ ನಿಮ್ಮ ಜರ್ಮನಿಲಿ ಏನು ನಿಮ್ಮ ಅಭಿವೃದ್ಧಿಗಳು ಹೆಂಗೆ ಸಾಕ್ತೀರಿ? ಓಕೆ ನೆಕ್ಸ್ಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.